ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸಂಡೆ ವ್ಲಾಗ್ ನಾನು ನಮ್ಮ ಫ್ಯಾಮಿಲಿ ಜೊತೆ ಹೇಗೆ ಸ್ಪೆಂಡ್ ಮಾಡ್ತೀನಿ ಅನ್ನೋದನ್ನು ನಿಮ್ಮೆಲ್ಲರ ಹತ್ರ ಶೇರ್ ಮಾಡ್ತೀನಿ. ಡೈಲಿ ಕಾಫಿ ಕುಡಿಯೋರು, ಇವತ್ತು ಟೀ ಕುಡಿತಾ ಇದ್ದೀವಿ ಫಾರ್ ಅ ಚೇಂಜ್. ಶುಂಠಿ ಟೀ ಅದು ತುಂಬಾ ಇಷ್ಟ ಆಗುತ್ತೆ. ಸೊ ಟೀ ಕುಡಿತಾ ಕುಡಿತಾ ಸ್ವಲ್ಪ ಮಾತಾಡ್ತೀವಿ ಆ್ಯಂಡ್ ಸ್ವಲ್ಪ ಟೈಮ್ ಪಾಸ್ ಮಾಡ್ತೀವಿ. ಆ್ಯಂಡ್ ಟೀ ಕುಡಿದ ತಕ್ಷಣ ಏನಾದರೂ ಬ್ರೇಕ್ಫಾಸ್ಟ್ ಮಾಡಬೇಕಲ್ವಾ? ಸೊ ಬ್ರೇಕ್ಫಾಸ್ಟ್ ಏನು ತಿಂತೀನಿ ನಾನು ನೀವೇ ನೋಡಿ. ಸೊ ಇವತ್ತು ಉಪ್ಪಿಟ್ಟು, ಯಾರಿಗೆಲ್ಲ ಇಷ್ಟ ಆಗುತ್ತೆ ಗೊತ್ತಿಲ್ಲ, ಬಟ್ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಉಪ್ಪಿಟ್ಟು. ಸೊ ನನ್ನ ಬೆಳಗ್ಗಿನ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ಉಪ್ಪಿಟ್ಟು, ತರಕಾರಿ ಏನು ಹಾಕ್ತಿಲ್ಲ, ಪ್ಲೇನ್ ಅಂದರೆ ಟೊಮ್ಯಾಟೊ ಈರುಳ್ಳಿ ಹಾಕಿರೋ ಉಪ್ಪಿಟ್ಟು. ಆ್ಯಂಡ್ ಹಾಗೆ ಆರೆಂಜ್ ಜ್ಯೂಸ್ ಉಪ್ಪಿಟ್ಟಿಗೆ. ನನಗೆ ಮೊಸರು ಮತ್ತು ಉಪ್ಪಿನಕಾಯಿ ತುಂಬ ಇಷ್ಟ ಆಗುತ್ತೆ ಕಾಂಬಿನೇಷನ್, ಬಟ್ ಎರಡೂ ಇಲ್ಲ ಈಗ, ಇದು ಒಂದೇ ಅಡ್ಜಸ್ಟ್ ಮಾಡ್ಕೊಡೋಣ. ಸೊ ಬ್ರೇಕ್ಫಾಸ್ಟ್ ಮುಗಿಸಿ ನೆಕ್ಸ್ಟ್ ಸಿಗ್ತೀನಿ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಆ್ಯಂಡ್ ಸ್ವಲ್ಪ ರೆಸ್ಟ್ ಮಾಡಿ ಲಂಚ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇದು ಹೊಸ ಥರ ಚಿಕನ್ ರೆಸಿಪಿ ನಾನು ಮಾಡಿರೋದು, ಫಸ್ಟ್ ಟೈಮ್ ಟ್ರೈ ಮಾಡಿದೆ, ರೆಸಿಪಿ ಎಲ್ಲ ಶೇರ್ ಮಾಡಲಿಲ್ಲ, ಬಟ್ ತುಂಬಾ ಚೆನ್ನಾಗಿ ಬಂದಿತ್ತು. ಖಂಡಿತವಾಗ್ಲೂ ನಾನು ಇದನ್ನು ರೆಸಿಪಿ ಶೂಟ್ ಮಾಡಿ ಶಾರ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಸೊ ಇಲ್ಲಿ ಚಿಕನ್ ಬೇಯ್ತಾ ಇದೆ ಆ್ಯಂಡ್ ಇಲ್ಲಿ ನೋಡಿ ನಮ್ಮ ಪುಟ್ ಲಕ್ಷ್ಮಿ ಏನು ಮಾಡ್ತಾ ಇದ್ದಾಳೆ ಅಂತ. ಅವಳು ಪಾಡ್ಗಳು ಆಟ ಆಡ್ಕೊಂಡಿದ್ದಾಳೆ, ನಾವು ಯಾರು ಡಿಸ್ಟರ್ಬ್ ಮಾಡೋದಕ್ಕೆ ಹೋಗೋದಿಲ್ಲ ಅವನ್ನ. ಓಕೆ ಸಾರಿ, ನಾವು ಡಿಸ್ಟರ್ಬ್ ಮಾಡೋದಿಲ್ಲ ನಿಮಗೆ. ಅಕಿರಾ ಇಲ್ಲಿ ಆಟ ಆಡ್ತಾ ಇರಲಿ, ಅಷ್ಟು ಬೇಗ ನಾನು ಲಂಚ್ ಮುಗಿಸ್ಕೊಳ್ತೀನಿ, ಅಂದರೆ ಊಟ ಮಾಡೋದಕ್ಕೆ ಬಿಡೋದಿಲ್ಲ. ಊಟ ಎಲ್ಲ ಆದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಈವ್ನಿಂಗ್ ಒಂದು ಪ್ಲೇಸ್ಗೆ ಹೋಗಿದ್ರಿ. ಈ ಪ್ಲೇಸ್ 1 ವರ್ಷ ಮೇಲೆ ಆಗಿತ್ತು ಹೋಗಿ, ನೀವೇ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಸೊ ಈ ಪ್ಲೇಸ್ ನೋಡ್ತಾ ಇದ್ದೀರಲ್ಲ, ತುಂಬಾ ಚೆನ್ನಾಗಿದೆ, ನನಗಂತೂ ಫೇವ್ರೆಟ್ ಸ್ಪಾಟ್ ಅಂತ ಹೇಳ್ಬೋದು. ನಾನು ಪ್ರೆಗ್ನೆನ್ಸಿ ಮುಂಚೆ, ಪಾಪು ಆಗೋಕ್ಕೆ ಮುಂಚೆ ತುಂಬ ಸರಿ ಬರ್ತಾ ಇದೆ, ಬಟ್ ಪ್ರೆಗ್ನೆನ್ಸಿಯಲ್ಲಿ ನನ್ನ ಕೈಲಿ ಹೋಗೋಕ್ಕೆ ಆಗ್ತಾ ಇರಲಿಲ್ಲ ಆ್ಯಂಡ್ ಮನೆ ಹತ್ರನೇ ಇದ್ದರೂ ನನ್ನ ಕೈಲಿ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ತುಂಬಾ ಚೆನ್ನಾಗಿದೆ ವಾಕ್ ಮಾಡೋದಕ್ಕೆಲ್ಲ ಪ್ಲೇಸ್. ಇದು ಬಂದು ಕಲ್ಕೆರೆ ಲೇಕ್, ನಮ್ಮ ಮನೆಯಿಂದ ಜಸ್ಟ್ 5 ಮಿನಿಟ್ಸ್ ಡಿಸ್ಟೆನ್ಸ್ ಅಷ್ಟೇ. ತುಂಬಾ ವಾಕ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರೋ ಪ್ಲೇಸ್ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ನೋಡಿ ನೀವೇ, ನೀವೆಲ್ಲರೂ ನಮ್ಮ ಅಕಿರಾ ಆ್ಯಂಡ್ ಅವ್ರ ವೀಡಿಯೋಸ್ನ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ. ಅಕಿರಾ ಬೇಬಿ ಇನ್ಸ್ಟಾಗ್ರಾಮ್ ಐ ಡಿ ಡಿಸ್ಕ್ರಿಪ್ಷನಲ್ಲಿದೆ, ಪ್ಲೀಸ್ ಹೋಗಿ ಚೆಕ್ ಮಾಡಿ. ಡೈಲಿ ಅವ್ಳ ಕ್ಯೂಟ್ ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ, ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಸೊ ಈಗ ನಿಮ್ಮೆಲ್ಲರಿಗೂ ಒಂದು ಕ್ವೆಶನ್, ಈ ಮರ ಯಾವುದು, ಈ ಫ್ರೂಟ್, ಈ ಹಣ್ಣು ನಿಮಗೆ ನೆನಪಿದೆಯಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಈ ಹಣ್ಣು ನನಗೆ ತುಂಬ ಇಷ್ಟ, ತುಂಬಾ ಸ್ವೀಟ್ ಆಗಿರುತ್ತೆ. ಚಿಕ್ಕ ವಯಸ್ಸಲ್ಲಂತೂ ತುಂಬ ತಿಂದಿದ್ದೀನಿ, ಈಗ ಸಿಗೋದು ಕಷ್ಟ ಆ್ಯಂಡ್ ಸಿಕ್ಕಿದ್ರೂ ಹೋಗಿ ತಗೊಳ್ಳೋದೆಲ್ಲ ಕಷ್ಟ. ಈ ಪಾರ್ಕಲ್ಲಿ ಅದು ಇತ್ತು, ನೋಡ್ಬೋದು ನೀವು. ಈ ಹಣ್ಣು ನಿಮಗೆಲ್ಲರಿಗೂ ನೆನಪಿದೆಯಾ ಅಂತ ನನಗೆ ಹೇಳಿ. ಈ ಪಾರ್ಕಲ್ಲಿ ಈ ಜಾಗ ನನಗೆ ತುಂಬ ಇಷ್ಟ, ಬಟ್ ಆದರೆ ಕ್ಲೀನಾಗಿ ಇಟ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಅನ್ನೋದು ಒಂದೇ ಇದು. ಇಲ್ಲಿ ನೋಡ್ತಾ ಇದ್ದೀರಲ್ಲ ನಮ್ಮ ಅಕ್ಕಿರ ಎಷ್ಟು ಕ್ಯೂಟಾಗಿ ಕೂತಿದ್ದಾಳೆ ಅಂತ, ಅಪ್ಪ ಮಗಳು ಫೋಟೋಶೂಟ್ ಇಲ್ಲಿ. ಸೊ ನಾನು ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ, ಹೋಪ್ ನಿಮ್ಮೆಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಬಯಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.